ಬಂದಂತ ಅತಿಥಿಗಳಿಗೆ ಸ್ವಾಗತ ಬಯಸಲೇನ, ದಾಸಾಳ ಹೂವ ತಂದು ದಾರಿಯ ಮಾಡಲೇನ, ದಾಸಾಳ ಹೂವ ತಂದು ದಾರಿಯ ಮಾಡಲೇನ, ನೀವು ಬರುವ ಜೊತೆಯಲ್ಲಿ ವಿಶ್ವದ ಮುಂದೆ ಹೋಗುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಮುಖ್ಯವಾಗಿ ನಾವು ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಮುಖ್ಯ. ಯಾವತ್ತಿನವರೆಗೂ ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಶಿಕ್ಷಿತನಾಗೋದಿಲ್ಲ, ಆ ದೇಶ ಯಾವತ್ತಿಗೂ ಪ್ರಗತಿ ಹೊಂದಕ್ಕೆ ಸಾಧ್ಯವಿಲ್ಲ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಯಾಕಂದ್ರೆ ಇವತ್ತು ನೋಡ್ತೀವಿ ನಾವು, ಯಾವತ್ತಿನವರೆಗೆ ತಾಯಿಯಂದಿರು ಶಿಕ್ಷಿತರಾಗೋದಿಲ್ಲ, ಈ ದೇಶ ಅಭಿವೃದ್ಧಿ ಆಗೋ ಸಾಧ್ಯನಿಲ್ಲ. ಒಂದು ಹೆಣ್ಣು ಶಿಕ್ಷಿತರ ಆಗಿದ್ದಾಗ ದೇಶವೇ ಶಿಕ್ಷಿತ ಆಗ್ತದೆ. ನಾವು ಇವತ್ತು ಕನ್ನಡ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ಸರ್ ಮಾತಾಡಿದ್ದಾರೆ, ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈಗ ಮಕ್ಕಳು ನಾವು ಏನು ಮಾತಾಡ್ತೀವಿ ಅಂತ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಇವರು ಏನೋ ಮಾತಾಡ್ತಾರೆ, ಏನೂ ಇಲ್ಲ. ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಕ್ಕೆ ಭಾಳಷ್ಟು ಆಸೆ ಪಟ್ಟಿದ್ದಾರೆ, ಮಾಡೋಕ್ಕೆ ಆಸೆ ಪಟ್ಟಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ನಾವು ನೋಡಕ್ಕೆ ಬಂದಿದ್ದೇವೆ. ವಿಶೇಷವಾಗಿ ಇನ್ನೊಂದು ಆವರ್ತಿ ನನಗೆ ಆಹ್ವಾನಿಸಿದ್ದಕ್ಕಾಗಿ ತುಂಬ ಹೃದಯದಿಂದ ನಾನು ಧನ್ಯವಾದ ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂದೇಶಗಳನ್ನು ಕೊಡೋದ್ರ ಮೂಲಕ ಜೊತೆಗೆ ಕನ್ನಡದ ಪರವಾದಂಥ ಕಾಳಜಿಯನ್ನ ಸರ್ ಅವರಿಂದ ಕೇಳಿ ನನಗೆ ತುಂಬಾ ಆನಂದ ಆಯ್ತು, ನನಗೂ ಸಹ. ಜೊತೆಗೆ ನಮ್ಮ ಇಲಾಖೆನೂ ಸರಿಯಾದ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮ ಸಹೋದ್ಯೋಗಿಗಳು, ನಮ್ಮ ಮುಖ್ಯ ಗುರುಗಳು ತುಂಬಾ ಉತ್ಸುಕದಿಂದ ಗ್ರಾಮದಲ್ಲಿ ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಯಾರ. ಜೊತೆಗೆ ಗಡಿನಾಡ ಪ್ರದೇಶ ಪ್ರಾಧಿಕಾರದ ವತಿಯಿಂದ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ ಅಂದ್ರೆ ಧನ್ಯತಾ ಮನೋಭಾವನೆಯನ್ನ ನಾನು ಅನುಭವಿಸ್ತಾ ಇದ್ದೀನಿ. ಅದರ ಜೊತೆಗೆ ಸರ್ ಈಗ ಆಲ್ರೆಡಿ ಹೇಳಿದಂಗ ಮೂರು ಕಾರ್ಯಕ್ರಮಗಳ ಒಂದು ಸಂಗಮ, ಮೂರು ಕಾರ್ಯಕ್ರಮಗಳ ಬಗ್ಗೆ ಅವರು ಮಾತಾಡಿದ್ದಾರೆ. ನಾನು ಆಕ್ಚುಲಿ ಎರಡನೇ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಾಗಿತ್ತು. ನನ್ನ ಪರವಾದಂತ ಮಾತುಗಳು ಸಹ ಸರೇ ಆಡದು. SDMC ನೂತನವಾಗಿ ರಚನೆ ಮಾಡಿದ್ದೇವೆ, ನಾವೇ ಬಂದು ರಚನೆ ಮಾಡಿದ್ದೇವೆ ಸರ್ಕಾರದ ಆದೇಶದಂತೆ. ಆ ಎಲ್ಲಾ ಸದಸ್ಯರಿಗೆ ಈ ಒಂದು ಸುಂದರವಾದಂತ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿ ಶಾಲಾ ಮಕ್ಕಳು ಅಂದ್ರೆ ಅವ್ರದೇ ಆದಂತ ಮಕ್ಕಳಿಗೆ ಅವ್ರದೇ ಊರಿನ ಒಂದು ಶಾಲೆಗೆ ಅವರು ಸಮಯ ಕೊಟ್ಟು ಅವರಿಗೆ ಒಂದು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿರತಕ್ಕಂಥದ್ದಕ್ಕಾಗಿ ನಾನು ಅನಂತ ಅನಂತ ಧನ್ಯವಾದಗಳನ್ನ ಈ ವೇದಿಕೆಗೆ ಸಲ್ಲಿಸ್ತೇನೆ. SDMC ಬಗ್ಗೆ ಮಾತಾಡಬೇಕು ಅಂದ್ರೆ ಸರ್ ಏನ್ ಹೇಳಿದ್ರಲ್ಲ, ಇವು ಸಾಮಾನ್ಯವಾಗಿ ಎಲ್ಲಾ ಕಡೆ ನಡೀತಕ್ಕಂಥ ಸಮಸ್ಯೆಗಳು, ಮುಖ್ಯ ಗುರುಗಳು ಮತ್ತು SDMC ಅವರ ನಡುವೆ ನಡೀತಕ್ಕಂಥ ಘರ್ಷಣೆಗಳು ಇತ್ತೀಚಿನ ದಿನಗಳಲ್ಲಿ ಸರ್ ಬಹಳ ತುಂಬಾ ಕಡಿಮೆ ಆಗ್ಯವ. ತುಂಬಾ ಘರ್ಷಣೆಗಳು ಕಡಿಮೆ ಆಗ್ಯವ. ಯಾಕೆ ಕಡಿಮೆ ಆಗ್ಯವ ಅಂತಕ್ಕಂಥದ್ದು ನಾವು SDMC ರಚನೆ ಮಾಡ್ತಕ್ಕಂಥ ಸಂದರ್ಭದಾಗ ಅದ್ರ ಮುಖ್ಯ ಕಾರಣನೂ ಹೇಳಿದೆವು. ಘರ್ಷಣೆ ಎಲ್ಲಿ ನಡೀತದ ಅಂತಂದ್ರೆ ದುಡ್ಡು ಎಲ್ಲಿ ಇರ್ತದೆ ಅಲ್ಲಿ ನಡೀತದೆ. ಹಾಗಾಗಿ ಇಲ್ಲಿ ದುಡ್ಡು SDMC ಅಕೌಂಟಿಗೆ ಬರ್ತಕ್ಕಂಥದ್ದು ನಿಲ್ಲಿಸಿ ಸಂಪೂರ್ಣವಾದಂತ ಕಾಮಗಾರಿ ಶಾಲೆಯಲ್ಲಿ ನನಗನಿಸಿಬಿಟ್ಟಿಗೆ ಕೇವಲ ನಮ್ಮ ನ್ಯೂಟನ್ ಅಧ್ಯಕ್ಷರು ಗಡಿ ಗ್ರಾಮವಾಗಿರತಕ್ಕಂಥ ಈ ಗ್ರಾಮದಲ್ಲಿ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ವಿಚಾರ ಸಂಕಿರಣ ಅಂತಕ್ಕಂಥದ್ದು ಹೇಳಿದರು. ನನಗೆ ಭಾಳ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಇಲ್ಲಿಗೆ ಬಂದಮೇಲೆ ಇಲ್ಲಿ ಮುಖ್ಯ ಗುರುಗಳಾಗಲಿ, ಇಲ್ಲಿಯ ಹಿರಿಯರಾಗಲಿ, ನಮ್ಮ ನ್ಯೂಟನ್ ಅಧ್ಯಕ್ಷರಾಗಲಿ ಭಾಳ ಒಂದು ಅದ್ಭುತವಾಗಿರುತ್ತೆ ಕೆಲಸ ಏನು ಮಾಡಿದ್ದಾರೆ ಅಂದರೆ, ಒಂದು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವಿಚಾರ ಸಂಕಿರಣ, ಇನ್ನೊಂದು ನೂತನ SDMC ಎಲ್ಲ ಸದಸ್ಯ ಬಂಧುಗಳಿಗೆ ಅಧ್ಯಕ್ಷರುಗಳಿಗೆ ಸನ್ಮಾನ, ಆಮೇಲೆ ಈ ಶಾಲೆಯಿಂದ ಬಿಡುಗಡೆ ಆಗ್ತಕ್ಕಂಥ 8ನೇ ಮಕ್ಕಳಿಗೆ ಬೀಳ್ಕೊಡೋ ಸಮಾರಂಭ, ಈ ಮೂರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಮೂರು ಸಂಗಮ ಮಾಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕ ಎಲ್ಲ ಹಿರಿಯರಿಗೆ ಮತ್ತೊಂದು ಸಲ ಶಿಕ್ಷಣ ಇಲಾಖೆ ವತಿಯಿಂದ ನಾನು ಆಭಾರಿ ಸಲ್ಲಿಸ್ತಾ ಇದ್ದೀನಿ. ನಾನು ಸುಮಾರು 35 ವರ್ಷಗಳ ಕಾಲ
ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನು ಮಾಡಿದ್ದೀನಿ. ಒಂದು 20 ವರ್ಷ ಹೈಸ್ಕೂಲ್ ಮುಖ್ಯೋಪಾಧ್ಯಾಯನ ಕೆಲಸ ಮಾಡಿ ಉಳಿದ 15 ವರ್ಷಗಳ ಕಾಲ ಬೀದರ್ನ ಸರ್ವ ಶಿಕ್ಷಣ ಅಭಿಯಾನದ ಶಿಕ್ಷಣಾಧಿಕಾರಿಯಾಗಿ ಸೇವೆಯನ್ನು ಮಾಡಿ 2012ರಲ್ಲಿ ನಾನು ಸೇವಾನಿವೃತ್ತಿಯನ್ನು ಹೊಂದಿದ್ದೀನಿ. ಆ ಕುರಿತು ನಾನು ಇಲ್ಲಿ ಬಂದ ಮೇಲೆ ಬಹಳ ಅದ್ಭುತವಾಗಿರತಕ್ಕಂಥ ಈ ಮಕ್ಕಳ ಒಂದು ಬೀಳ್ಕೊಡುಗೆ ಎಸ್ ಡಿ ಎಂ ಸಿ ಅವರು ಮಾಡಿರ್ತಕ್ಕಂಥ ಸೇವೆ, ಜೊತೆಗೆ ವೇದಿಕೆ ಮೇಲೆ ಕನ್ನಡದ ಒಂದು ವಿಚಾರ ಸಂಕಿರಣ, ಇವನ್ನೆಲ್ಲ ನೋಡಿಬಿಟ್ಟ ಮೇಲೆ ಬಹಳ ಖುಷಿಯಾಗಿದೆ, ಬಹಳ ಸಂತೋಷ ಆಗಿದೆ. ಈ ಸಮಯದಲ್ಲಿ ನಾನು ಒಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಯಲ್ಲಿ ಈ ವಿಶ್ವದ ಮುಂದೆ ಹೋಗುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಮುಖ್ಯವಾಗಿ ನಾವು ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣವೇ ಮುಖ್ಯ. ಯಾವತ್ತಿನವರೆಗೂ ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಶಿಕ್ಷಿತನಾಗೋದಿಲ್ಲ ಆ ದೇಶ ಯಾವತ್ತಿಗೂ ಪ್ರಗತಿ ಹೊಂದಕ್ಕೆ ಸಾಧ್ಯವಿಲ್ಲ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಯಾಕಂದ್ರೆ ಇವತ್ತು ನೋಡ್ತೀವಿ ನಾವು, ಯಾವತ್ತಿನವರೆಗೆ ತಾಯಿಯಂದಿರು ಶಿಕ್ಷಿತರಾಗೋದಿಲ್ಲ, ಈ ದೇಶ ಅಭಿವೃದ್ಧಿ ಆಗೋ ಸಾಧ್ಯನಿಲ್ಲ. ಒಂದು ಹೆಣ್ಣು ಶಿಕ್ಷಿತರಾಗಿದ್ದಾಗ ದೇಶವೇ ಶಿಕ್ಷಿತ ಆಗ್ತದೆ. ನಾವು ಇವತ್ತು ಕನ್ನಡ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ಸರ್ ಮಾತಾಡಿದ್ದಾರೆ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈಗ ಮಕ್ಕಳು ನಾವು ಏನು ಮಾತಾಡ್ತೀವಿ ಅಂತ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಇವರು ಏನೋ ಮಾತಾಡ್ತಾರೆ ಏನೂ ಇಲ್ಲ. ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಕ್ಕೆ ಭಾಳಷ್ಟು ಆಸೆ ಪಟ್ಟಿದ್ದಾರೆ, ಮಾಡೋಕ್ಕೆ ಆಸೆ ಪಟ್ಟಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ನಾವು ನೋಡಕ್ಕೆ ಬಂದಿದ್ದೇವೆ. ವಿಶೇಷವಾಗಿ ಇನ್ನೊಂದು ಆವರ್ತಿ ನನಗೆ ಆಹ್ವಾನಿಸಿದ್ದಕ್ಕಾಗಿ ತುಂಬ ಹೃದಯದಿಂದ ನಾನು ಧನ್ಯವಾದ ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂದೇಶಗಳನ್ನು ಕೊಡೋದ್ರ ಮೂಲಕ ಜೊತೆಗೆ ಕನ್ನಡದ ಪರವಾದಂಥ ಕಾಳಜಿಯನ್ನ ಸರ್ ಅವರಿಂದ ಕೇಳಿ ನನಗೆ ತುಂಬ ಆನಂದ ಆಯಿತು, ನನಗೂ ಸಹ. ಜೊತೆಗೆ ನಮ್ಮ ಇಲಾಖೆನೂ ಸರಿಯಾದ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮ ಸಹೋದ್ಯೋಗಿಗಳು, ನಮ್ಮ ಮುಖ್ಯ ಗುರುಗಳು ತುಂಬ ಉತ್ಸುಕದಿಂದ ಗ್ರಾಮದಲ್ಲಿ ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಯಾರ. ಜೊತೆಗೆ ಗಡಿನಾಡ ಪ್ರದೇಶ ಪ್ರಾಧಿಕಾರದ ವತಿಯಿಂದ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ ಅಂದ್ರೆ ಧನ್ಯತಾ ಮನೋಭಾವನೆಯನ್ನ ನಾನು ಅನುಭವಿಸ್ತಾ ಇದ್ದೀನಿ. ಅದರ ಜೊತೆಗೆ ಸರ್ ಈಗ ಆಲ್ರೆಡಿ ಹೇಳಿದಂಗ ಮೂರು ಕಾರ್ಯಕ್ರಮಗಳ ಒಂದು ಸಂಗಮ, ಮೂರು ಕಾರ್ಯಕ್ರಮಗಳ ಬಗ್ಗೆ ಅವರು ಮಾತಾಡಿದ್ದಾರೆ. ನಾನು ಆಕ್ಚುಲಿ ಎರಡನೇ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಾಗಿತ್ತು. ನನ್ನ ಪರವಾದಂತ ಮಾತುಗಳು ಸಹ ಸರೇ ಆಡಿದ್ರು. ಎಸ್ ಡಿ ಎಂ ಸಿ ನೂತನವಾಗಿ ರಚನೆ ಮಾಡಿದ್ದೇವೆ, ನಾವೇ ಬಂದು ರಚನೆ ಮಾಡಿದ್ದೇವೆ ಸರ್ಕಾರದ ಆದೇಶದಂತೆ. ಆ ಎಲ್ಲಾ ಸದಸ್ಯರಿಗೆ ಈ ಒಂದು ಸುಂದರವಾದಂತ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿ ಶಾಲಾ ಮಕ್ಕಳು ಅಂದ್ರೆ ಅವ್ರದೇ ಆದಂತ ಮಕ್ಕಳಿಗೆ ಅವ್ರದೇ ಊರಿನ ಒಂದು ಶಾಲೆಗೆ ಅವರು ಸಮಯ ಕೊಟ್ಟು ಅವರಿಗೆ ಒಂದು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿರತಕ್ಕಂಥದ್ದಕ್ಕಾಗಿ ನಾನು ಅನಂತ ಅನಂತ ಧನ್ಯವಾದಗಳನ್ನ ಈ ವೇದಿಕೆಗೆ ಸಲ್ಲಿಸ್ತೇನೆ. ಎಸ್ ಡಿ ಎಂ ಸಿ ಬಗ್ಗೆ ಮಾತಾಡಬೇಕು ಅಂದ್ರೆ ಸರ್ ಏನ್ ಹೇಳಿದ್ರಲ್ಲ, ಇವು ಸಾಮಾನ್ಯವಾಗಿ ಎಲ್ಲಾ ಕಡೆ ನಡೀತಕ್ಕಂಥ ಸಮಸ್ಯೆಗಳು, ಮುಖ್ಯ ಗುರುಗಳು ಮತ್ತು ಎಸ್ ಡಿ ಎಂ ಸಿ ಅವರ ನಡುವೆ ನಡೀತಕ್ಕಂಥ ಘರ್ಷಣೆಗಳು ಇತ್ತೀಚಿನ ದಿನಗಳಲ್ಲಿ ಸರ್ ಬಹಳ ತುಂಬಾ ಕಡಿಮೆ ಆಗ್ಯವ. ತುಂಬಾ ಘರ್ಷಣೆಗಳು ಕಡಿಮೆ ಆಗ್ಯವ. ಯಾಕೆ ಕಡಿಮೆ ಆಗ್ಯವ ಅಂತಕ್ಕಂಥದ್ದು ನಾವು ಎಸ್ ಡಿ ಎಂ ಸಿ ರಚನೆ ಮಾಡ್ತಕ್ಕಂಥ ಸಂದರ್ಭದಾಗ ಅದ್ರ ಮುಖ್ಯ ಕಾರಣನೂ ಹೇಳಿದೆವು. ಘರ್ಷಣೆ ಎಲ್ಲಿ ನಡೀತದ ಅಂತಂದ್ರೆ ದುಡ್ಡು ಎಲ್ಲಿ ಇರ್ತದೆ ಅಲ್ಲಿ ನಡೀತದೆ. ಹಾಗಾಗಿ ಇಲ್ಲಿ ದುಡ್ಡು ಎಸ್ ಡಿ ಎಂ ಸಿ ಅಕೌಂಟಿಗೆ ಬರ್ತಕ್ಕಂಥದ್ದು ನಿಲ್ಲಿಸಿ ಸಂಪೂರ್ಣವಾದಂತ ಕಾಮಗಾರಿಯಲ್ಲಿ ನನಗನ್ಸ ಮಟ್ಟಿಗೆ ಕೇವಲ ನಮ್ಮ ನ್ಯೂಟನ್ ಅಧ್ಯಕ್ಷರು ಗಡಿ ಗ್ರಾಮವಾಗಿರತಕ್ಕಂಥ ಈ ಗ್ರಾಮದಲ್ಲಿ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ವಿಚಾರ ಸಂಕಿರಣ ಅಂತಕ್ಕಂಥದ್ದು ಹೇಳಿದರು. ನನಗೆ ಬಹಳ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಇಲ್ಲಿ ಬಂದ್ಮೇಲೆ ಇಲ್ಲಿ ಮುಖ್ಯ ಗುರುಗಳಾಗಲಿ, ಇಲ್ಲಿಯ ಹಿರಿಯರಾಗಲಿ, ನಮ್ಮ ನ್ಯೂಟನ್ ಅಧ್ಯಕ್ಷರಾಗಲಿ ಬಹಳ ಒಂದು ಅದ್ಭುತವಾಗಿರುತ್ತೆ ಕೆಲಸ ಏನ್ ಮಾಡಿದಾರೆ ಅಂದ್ರೆ, ಒಂದು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವಿಚಾರ ಸಂಕಿರಣ, ಇನ್ನೊಂದು ನೂತನ ಎಸ್ ಡಿ ಎಂ ಸಿಯ ಎಲ್ಲ ಸದಸ್ಯ ಬಂಧುಗಳಿಗೆ ಅಧ್ಯಕ್ಷರುಗಳಿಗೆ ಸನ್ಮಾನ, ಆಮೇಲೆ ಈ ಶಾಲೆಯಿಂದ ಬಿಡುಗಡೆ ಆಗ್ತಕ್ಕಂಥ 8ನೇ ಮಕ್ಕಳಿಗೆ ಬೀಳ್ಕೊಡೋ ಸಮಾರಂಭ, ಈ ಮೂರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಮೂರು ಸಂಗಮ ಮಾಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕ ಎಲ್ಲ ಹಿರಿಯರಿಗೆ ಮತ್ತೊಂದು ಸಲ ಶಿಕ್ಷಣ ಇಲಾಖೆ ವತಿಯಿಂದ ನಾನು ಆಭಾರಿ ಸಲ್ಲಿಸ್ತಾ ಇದ್ದೀನಿ. ನಾನು ಸುಮಾರು 35 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನು ಮಾಡಿದ್ದೀನಿ. ಒಂದು 20 ವರ್ಷ ಹೈಸ್ಕೂಲ್ ಮುಖ್ಯೋಪಾಧ್ಯಾಯನ ಕೆಲಸ ಮಾಡಿ ಉಳಿದ 15 ವರ್ಷಗಳ ಕಾಲ ಬೀದರ್ನ ಸರ್ವ ಶಿಕ್ಷಣ ಅಭಿಯಾನದ
ಶಿಕ್ಷಣಾಧಿಕಾರಿಯಾಗಿ ಸೇವೆಯನ್ನು ಮಾಡಿ 2012ರಲ್ಲಿ ನಾನು ಸೇವಾನಿವೃತ್ತಿಯನ್ನು ಹೊಂದಿದ್ದೇನೆ. ಆ ಕುರಿತು ನಾನು ಇಲ್ಲಿ ಬಂದ ಮೇಲೆ ಬಹಳ ಅದ್ಭುತವಾಗಿರತಕ್ಕಂಥ ಈ ಮಕ್ಕಳ ಒಂದು ಬೀಳ್ಕೊಡುಗೆ ಎಸ್ ಡಿ ಎಂ ಸಿ ಅವರು ಮಾಡಿರ್ತಕ್ಕಂಥ ಸೇವೆ, ಜೊತೆಗೆ ವೇದಿಕೆ ಮೇಲೆ ಕನ್ನಡದ ಒಂದು ವಿಚಾರ ಸಂಕಿರಣ, ಇವನ್ನೆಲ್ಲ ನೋಡಿಬಿಟ್ಟ ಮೇಲೆ ಬಹಳ ಖುಷಿಯಾಗಿದೆ, ಬಹಳ ಸಂತೋಷ ಆಗಿದೆ. ಈ ಸಮಯದಲ್ಲಿ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ.